ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ವಿಧಾನಸಭಾ ವಿಧಾನಸಭಾ ಹುಕ್ಕೇರಿ ನಿಖಿಲ್ ಕತ್ತಿ ಬಿಜೆಪಿಯಿಂದ ಉಮೇಶ್ ಕತ್ತಿ ಅವರ ಮಗ ನಿಖಿಲ್ ಕತ್ತಿ ಈಗ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಎ ಬಿ ಪಾಟೀಲ್ ಸ್ಪರ್ಧೆಯಲ್ಲಿ ಇದ್ದಾರೆ ಬಸವರಾಜ ಗೌಡ ಪಾಟೀಲ್ ಜೆಡಿಎಸ್ ನ ಅಭ್ಯರ್ಥಿ ಇಲ್ಲೂ ಕೂಡ ಉಮೇಶ್ ಕತ್ತಿ ಇಲ್ಲದ ಮೊದಲ ಚುನಾವಣೆ ಇದು ಅವರ ಕುಟುಂಬಕ್ಕೆ ನಿಖಿಲ್ ಕತ್ತಿ ಈಗ ಬಿಜೆಪಿ ಅಭ್ಯರ್ಥಿಯಾಗಿ ಅದೃಷ್ಟಕ್ಕೆ ಇಳಿದಿದ್ದಾರೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಎ ಬಿ ಪಾಟೀಲ್ ಇದ್ದಾರೆ ಮತ್ತೆ ಈ ಹಿಂದೆ ಉಮೇಶ್ ಕತ್ತಿ ಅವರನ್ನ ಎರಡ್ ಸಾವಿರದ ನಾಲ್ಕರ ಸೋಲ್ಸಂತ ಶಶಿಕಾಂತ ಅಕ್ಕಪ್ಪ ನಾಯಕ ಹ್ಮ್ ಕಾಂಗ್ರೆಸ್ ಅಲ್ಲಿ ಇದಾರೆ ನಾನು ಬಿಜೆಪಿ ಕಚೇರಿ ಮುಂದೆ ನಿಂತ್ಕೊಂಡು ಎಂತ ಸಿಂಪಲ್ ಮನುಷ್ಯ ಒಂದ್ಸರ್ ಮಿನಿಸ್ಟರ್ ಆದ್ರೆ ಕೆಲವರೆಲ್ಲ ದೇಶ ಗೆದ್ದಂಗಾಡ್ತಾರೆ ಇಡೀ ಬೆಂಗಳೂರ್ನೇ ಅವ್ರದ್ದು ಮಾಡ್ಕತಾರೆ ಆದ್ರೆ ಈ ಮನುಷ್ಯ ಇನ್ನು ಹಿಂಗೆ ಸಿಂಪಲ್ ಆಗೋರ್ಲಾ ಅಂತ ಚಿಚ್ಚಾಟ್ ಮಾಡಿದ್ದೆ ಅದ್ ಮಾಡು ಒಂದ್ ವಾರಕ್ಕೆ ಕ್ಯಾಚ್ ಹಾಕಬಿಟ್ರು ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವ್ರ ಅವರು ಬಿಜೆಪಿ ಆದಿನ ಬಿಟ್ಟು ನಾನು ಹೇಳಿದ್ರು ನಾನು ಸಂಘದಿಂದ ಬಂದಿದ್ದೇನೆ ನಾನು ಪ್ರೊಫೆಸರ್ ಅವ್ರ ಜೊತೆ ಇದ್ದೆ ರೈತ ಸಂಘಟನೆ ನನ್ಗೆ ಅಧಿಕಾರದ ಆಸೆ ಇಲ್ಲ ಅಂತ ಕೇಳಿದ್ರು ಅವರು ಹೇಳಿದ್ರು ಓಕೆ ಒಳ ಪುಣ್ಯಾತ್ಮ ಗ್ರೇಟ್ ಏನು ಇಷ್ಟೊಂದು ಸಿಂಪಲ್ ಹಿಂಗೆ ಅನ್ಕೊಂಡೆ ಕಂಡೆ ನಾನು ಚಿಚ್ಚಾಟು ಮಾಡಿದೆ ಇವ್ರಿಂದ ನೋಡ್ ಕಲಿಬೇಕೆಲ್ಲ ಅಂತ ಅದ್ ಹೇಳುದು ಒಂದು ವಾರಕ್ಕೆ ಹ್ಮ್ ಇಲ್ಲಿ ನಿಖಿಲ್ ಕತ್ತಿಗೆ ಅನುಕಂಪ ಇದೆಯಾ ವರ್ಕೌಟ್ ಆಗತ್ತಾ ಹೌದು ಕಳೆದ ಲೋಕಸಭೆಯಲ್ಲಿ ಸುರೇಶ್ ಅಂಗಡಿ ಅವರ ಪತ್ನಿ ಅನುಕಂಪದ ಆಧಾರದ ಮೇಲೆ ಗೆದ್ದರು ಇಲ್ಲಿ ಈ ಬಾರಿಯ ಚುನಾವಣೆ ಮತ್ತೊಂದು ಕಡೆ ಅವರು ಅವರು ಸೋತಿದ್ದಾರೆ ಎ ಬಿ ಪಾಟೀಲ್ ಆ ಅನುಕಂಪ ಇಲ್ಲಿ ಸಾವಿನ ಅನುಕಂಪ ಯಾವ ರೀತಿ ಕೆಲ ಮತ್ತೆ ಇವರ ಇಲ್ಲೇನಾಯ್ತು ರಮೇಶ್ ಕತ್ತಿ ಅವ್ರನ್ನ ತಗೊಂಡು ಹೋಗ್ಬೇ ಅಲ್ಲಿ ಬೇರೆ ಹಾಕ್ಬಿಟ್ಟಿದ್ದಾರೆ ಚಿಕ್ಕ ನಿಖಿಲ್ ಕತ್ತಿ ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಕಾಯ್ದು ನೋಡಬೇಕು ಬಟ್ ಇಲ್ಲಿ ಟಫ್ ಇದೆ ಉಮೇಶ್ ಕತ್ತಿ ಅವ್ರನ್ನ ಎ ಎಬಿ ಪಾಟೀಲ್ ನಿಖಿಲ್ ಕತ್ತಿ ಹೇಗಾಗುತ್ತೆ ಇದು ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಒಳ್ಳೊಳಗೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಅನುಕಂಪದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೂ ಆಚೆ ಇದೆ ಗೊತ್ತಿಲ್ಲ ಬಟ್ ಈ ಕ್ಷೇತ್ರ ಟಫ್ ಇದೆ ಟಫ್ ಅಂತ ಇದೆ ವರ್ಸಸ್ ಇದೆ ಟಫ್ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಉಕ್ಕೇರಿ ನಿಖಿಲ್ ಕತ್ತಿ ವರ್ಸಸ್ ಎಬಿ ಪಾಟೀಲ್ ಎಸ್